ಬಹಳ ದೊಡ್ಡ ಸಂತ ಶಿಕ್ಷಕರಲ್ಲಿ ಒಬ್ಬ ಸ್ವಾಮಿ ವಿವೇಕಾನಂದ I use the word he was a saint and a teacher 10 15 ನಿಮಿಷದ ವ್ಯಾಪ್ತಿಯಲ್ಲಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಅವರು ಬಹಳ ದೊಡ್ಡ ಸಂತ ಮತ್ತು ಸಂತ ಶಿಕ್ಷಕ ಅಂತ ಹೇಳಿದೆ Because he gave a very important sentence to the world. Jagatana yaru aadthare antakanta prashne kelidre. His answer was, Desha aaluvudu jagat aaluvudu rajakaranavalla. Deshavannu aaluvudu jagattanu aaluvudu sainya alla. Badalagi This world is ruled by ideas and thought. ಈ ಜಗತ್ತನ್ನು ಆಳೋದು ಆಲೋಚನೆಗಳು ಆಲೋಚನೆಗಳಿಲ್ಲದ ಈ ಪ್ರಪಂಚ ಕೇವಲ ಒಂದು ಹೆಣಗಳ ಜಾತ್ರೆ ಆಗಿರ್ತಾ ಇತ್ತು ಅನ್ನೋದು ವಿವೇಕಾನಂದರ ವಾಕ್ಯ ಹಾಗಿದ್ರೆ ಈ ಆಲೋಚನೆಗಳು ಬರಬೇಕಾದದ್ದು ಎಲ್ಲಿಂದ ಇವು ಬರೋದು ನಿಮ್ಮಿಂದ ಶಿಕ್ಷಕ ಬಂಧುಗಳಿಂದ ಅದಕ್ಕಾಗಿ ದಿಸ್ ವರ್ಲ್ಡ್ ಇಸ್ ಇಂಡೈರೆಕ್ಟ್ಲಿ ನಾಟ್ ರೂಲ್ಡ್ ಬೈ ಎನಿ ಪರ್ಸನ್ ಬಟ್ ಇಟ್ ಇಸ್ ರೂಲ್ಡ್ ಬೈ ಟೀಚರ್ಸ್ ಕ್ಲಾಪ್ಸ್ ಟು ದ ಟೀಚರ್ಸ್ ಗುರು ಏನನ್ನ ಕೊಟ್ಟ ಒಬ್ಬ ಟೀಚರ್ಗೆ ಅವನು ವಸ್ತುವನ್ನ ವ್ಯಕ್ತಿಯನ್ನ ಪ್ರಪಂಚವನ್ನ ನೋಡುವ ಹೊಸ ದೃಷ್ಟಿಕೋನವನ್ನ ಕೊಟ್ಟ ಹೀಗೆ ದ ಪರ್ಸೆಪ್ಷನ್ ಇನ್ನವೇ ಇವತ್ತಿನ ದಿನ ಇದೆಯಲ್ಲ ಇದು ಆಲೋಚನೆಗಳ ದಿನ ಆತ್ಮಾವಲೋಕನದ ದಿನ ಮತ್ತು ನಮ್ಮನ್ನೇ ನಾವು ಮತ್ತೆ ಮರುಕಟ್ಟಿಕೊಳ್ಳಬೇಕಾದ ದಿನ ಶಿಕ್ಷಕರ ದಿನಾಚರಣೆ ಕಳೆದ ಒಂದೂವರೆ ಗಂಟೆಯಿಂದ ವೇದಿಕೆ ಮೇಲೆ ನಿಮ್ಮೊಂದಿಗೆ ಕುಳಿತುಕೊಂಡು ಒಂದೂವರೆ ದಶಕದ ಶಿಕ್ಷಣ ವೃತ್ತಿಯ ದಿನಗಳನ್ನು ನೆನಪು ಹಾಕ್ತಾ ಬೆಲುಕು ಹಾಕ್ತಾ ಆಲೋಚನೆ ಮಾಡ್ತಿದ್ರೆ ಒಂದು ಕ್ಷಣ ಕಣ್ಣೀರಾಗ್ತಿತ್ತು ಒಂದು ಸಣ್ಣ ಬೇಸರ ಆಗ್ತಿತ್ತು ಐ ವುಡ್ ಹ್ಯಾವ್ ಬೀನ್ ಎ ಬೆಟರ್ ಟೀಚರ್ ಯಾಕೆ ಆಲೋಚನೆ ಬದಲಾಗದೆ ಹೋದರೆ ಏನಾಗ್ತದೆ ಆಲೋಚನೆಗಳು ಪ್ರಪಂಚಕ್ಕೆ ದಕ್ಕದೆ ಹೋದರೆ ಏನಾಗ್ತದೆ ಈ ಪ್ರಪಂಚ ಅಸಹ್ಯವಾಗುತ್ತದೆ ಇಟ್ ಬಿಕಮ್ಸ್ ದ ಸ್ಪೇಸ್ ವೇರ್ ವಿ ಕೆನಾಟ್ ಲಿವ್ ಮನುಷ್ಯ ಮನುಷ್ಯ ಪ್ರಜ್ಞೆ ಅಂತಕ್ಕಂಥದನ್ನ ಇಟ್ಟುಕೊಂಡು ಬದುಕಲಾರದ ಅಸಹ್ಯವಾದ ಸ್ಥಳವಾಗುತ್ತದೆ ಪ್ರಪಂಚ ಅದಕ್ಕಾಗಿ ಆಲೋಚನೆಗಳು ಬೇಕು ಆಲೋಚನೆಗಳನ್ನು ಹುಟ್ಟು ಹಾಕುವ ಶಿಕ್ಷಕರೂ ಬೇಕು ಏನು ಆಲೋಚನೆ ಬಹಳ ಚಂದದ ನಾಲ್ಕು ಸಾಲಿನ ಒಂದು ಆಲೋಚನೆ ಒಬ್ಬ ಜೈನ ಮುನಿ ಇದ್ರು ಅವರ ಹೆಸರನ್ನ ನೀವು ಕೇಳಿದಿರಿ ತರುಣಶ್ರೀ ಮುನಿ ಸಾಗರ್ ಬಹಳ ಅಪರೂಪದ ಈ ದೇಶ ಕಂಡ ಅಪರೂಪದ ಟೀಚರ್ ಸೈಂಟ್ ಅವರ ಮಾತನ್ನ ಹೇಳಿದ್ರು 25 ವರ್ಷಗಳ ನಂತರ 25 ವರ್ಷಗಳ ನಂತರ ನಿಮ್ಮ ಊಟದ ಪದ್ಧತಿಯನ್ನು ಬದಲಾಯಿಸಿಕೊಳ್ಳಿ 50 ವರ್ಷಗಳ ನಂತರ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ 100 ವರ್ಷಗಳ ನಂತರ ನಿಮ್ಮ ಮನೆಗಳನ್ನು ಕೆಡವಿ ಹಾಕಿಬಿಡಿ 500 ವರ್ಷಗಳ ನಂತರ ಮಂದಿರ ಮಸೀದಿ ಈ ಗರ್ಜಿಗಳನ್ನು ಕೆಡವಿಬಿಡಿ 1000 ವರ್ಷಗಳ ನಂತರ ಧರ್ಮಕ್ಕೆ ಬೆಂಕಿ ಹಚ್ಚಿಬಿಡಿ ಏನಿದು ಇದು ಒಬ್ಬ ಗುರುವಿನ ಶಿಕ್ಷಕನ ಆಲೋಚನೆ ಹಾಗೆ ಮಾಡದೆ ಹೋದ್ರೆ ಏನಾಗ್ತದೆ ದೇರ್ ಇಸ್ ನೋ ಸ್ಪೇಸ್ ಫಾರ್ ನ್ಯೂ ಥಿಂಗ್ ಟು ಎಂಟರ್ ಇಫ್ ದ ಗ್ಲಾಸ್ ಇಸ್ ಎಂಪ್ಟಿ ಯು ಕ್ಯಾನ್ ಫೀಲ್ ಸಮಥಿಂಗ್
ಗ್ಲಾಸ್ ಖಾಲಿಯಾಗಿದ್ದರೆ ಏನನ್ನಾದರೂ ಸುರಿಬಹುದು, ಹಾಕಬಹುದು. ಗ್ಲಾಸ್ ತುಂಬಿಕೊಂಡಿದ್ರೆ 25 ವರ್ಷಗಳ ನಂತರ ಮೊದಲು ಇದ್ದಂತ ಊಟದ ಶಕ್ತಿ ನನಗಿರುವುದಿಲ್ಲ, ಜೀರ್ಣದ ಶಕ್ತಿ ನನಗಿರುವುದಿಲ್ಲ. ಅದಕ್ಕಾಗಿ ನನ್ನ ಊಟದ ಪದ್ಧತಿಯನ್ನು ಬದಲಾಯಿಸಿಕೊಳ್ಬೇಕು. 50 ವರ್ಷಗಳ ನಂತರ ನನ್ನ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಬೇಕು. ಯಾಕೆಂದ್ರೆ ಮನೆಯಲ್ಲಿ ಮಗನ ಮದುವೆ ಆಗಿದೆ, ಮಗಳ ಮದುವೆ ಆಗಿದೆ, ಸಂಸಾರ ವಿಸ್ತಾರ ಆಗಿದೆ, ನೀನು ಹಿರಿಯನಾಗಿದೀಯ. ಆಗಲೂ ನೀನು 25 ವರ್ಷಗಳ ಹಿಂದೆ ಹೇಗೆ ಆಲೋಚನೆ ಮಾಡ್ತಿದ್ದೀಯೋ ಹಾಗೇ ಮಾಡುವುದಾದರೆ ನೀನೊಬ್ಬ ಯಯಾತಿ ಆಗ್ತೀಯ. ವಾಟ್ ಈಸ್ ಯಯಾತಿ? ನೋ ವೆರಿ ವೆಲ್. ದೇಹ ಮಾಗಿದರೂ ಕಾಮ ಮಾಗದ ಒಂದು ಕುರುಪ ಭಾರತೀಯ ಸಾಹಿತ್ಯದಲ್ಲಿ ಯಯಾತಿ ಮಹಾರಾಜ. 50 ವರ್ಷಗಳ ನಂತರ ಆಲೋಚನೆ ಬದಲಾಯಿಸಿಕೊಳ್ಬೇಕು. 100 ವರ್ಷಗಳ ನಂತರ ಮನೆಯನ್ನ ಕೆಡವಿ ಬಿಡಿ. ಯಾಕೆ? ನೀವು ಬಳಸಿದ ವಸ್ತು ಶಿಥಿಲ ಆಗಿದೆ, ರಚನೆ ಶಿಥಿಲ ಆಗಿದೆ, ನಿಮ್ಮ ಸಿಮೆಂಟಿನ ಕೆಪಾಸಿಟಿಯು ಗ್ಯಾರಂಟಿಯೂ ಅಷ್ಟೆ. 500 ವರ್ಷಗಳ ನಂತರ ಮಂದಿರ ಮಸೀದಿ ಈ ಗರ್ಚಿಗಳನ್ನ ಕೆಡವಿ ಬಿಡಿ ಅಂತ ಹೇಳಿದ್ರು. ಯಾವ ಉದ್ದೇಶಕ್ಕಾಗಿ? ಒಂದು ಕ್ಷಣ ಗೋಲ್ಕೊಂಡದ ಮುಂದೆ ನಿಂತ್ಕೊಳ್ಳಿ, ಬಿಜಾಪುರದಲ್ಲಿ ನಿಂತ್ಕೊಳ್ಳಿ, ಸಾಫ್ಟ್ ಕವರ್ಗಳ ಮುಂದೆ ನಿಂತ್ಕೊಳ್ಳಿ. ಶಿಕ್ಷಕ, ಟೀಚರ್ ಇಸ್ ಟಾಕಿಂಗ್. ಕೊನೆಗೆ ಹೇಳಿದ 500,000 ವರ್ಷಗಳ ನಂತರ ಧರ್ಮಕ್ಕೆ ಬೆಂಕಿ ಹಚ್ಚಿಬಿಡಿ. ಏನನ್ನೋದು? ಯಾವುದು ಅತ್ಯಂತ ಶುದ್ಧ ನೆಲೆಯ ಮೇಲೆ ಮನುಷ್ಯರನ್ನ ಅಖಂಡವಾಗಿ ನೋಡುವ ದೃಷ್ಟಿಕೋನದ ಮೇಲೆ ರಚನೆ ಆಗಿತ್ತೋ ಅದು 1,000 ವರ್ಷಗಳ ನಂತರ ಧರ್ಮಭೀರುಗಳ, ಧರ್ಮಲಂಡರ, ಬಂಡವಾಳಶಾಹಿಗಳ ವಸ್ತುವಾಗಿರ್ತದೆ. ಅದಕ್ಕಾಗಿ ಅದನ್ನ ಬೆಂಕಿ ಹಚ್ಚಿಬಿಡು, ಹೊಸದನ್ನ ಸೃಷ್ಟಿಸಿಕೊಳ್ಳಿ. ದ ಫಿನಿಕ್ಸ್. ಇಂಥ ಅದ್ಭುತವಾದ ಆಲೋಚನೆಗಳನ್ನ ಈ ಪ್ರಪಂಚಕ್ಕೆ ಎಲ್ಲ ಕಾಲಕ್ಕೂ ಕೊಟ್ಟವರು ಶಿಕ್ಷಕರು. ಶಿಕ್ಷಕರಿಲ್ಲದ ಈ ಸಮಾಜ ಶುಷ್ಕವಾಗಿರುತ್ತದೆ. ಅಂತ ಒಂದು ಅಪರೂಪದ ಸಂದರ್ಭಕ್ಕೆ ನನ್ನನ್ನು ಸಾಕ್ಷಿಯಾಗಿರ್ತಕ್ಕಂತ ಜಯ ಕರ್ನಾಟಕ ಸಂಘಟನೆಗೆ ನಾನು ಹೃತ್ಪೂರ್ವಕವಾಗಿರತಕ್ಕಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಎರಡು ಸುಂದರ ಉದಾಹರಣೆಗಳು. ಚೈನಾ ದೇಶದಲ್ಲಿ ಲಾವೋತ್ಸನ ಕಾಲದಲ್ಲಿ ಒಬ್ಬ ಸಂತ ಇದ್ದ. ವಾಸ್ ಅ ಟೀಚರ್. ಅರಸ ಸತ್ತ, ಮಾರ್ಗದರ್ಶಿಯಾಗಿರ್ತಕ್ಕಂಥ ಗುರು ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದು ಗದ್ದೆಯಲ್ಲಿ ಉಳುಮೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಶಿಕ್ಷಕರಿಗೆ ಈ ಮನಸ್ಥಿತಿ ಬೇಕಾಗ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಯುವರಾಜ ಬಂದ, ರಾಜನಾದ, ನೇರವಾಗಿ ಅವನ ಹೆಸರು ಚಿಯಾನ್ಸು ಬಂದು ಕೇಳ್ದ, ನನ್ನ ತಂದೆಯ ಇಡೀ ಜೀವಮಾನದುದ್ದಕ್ಕೂ ಮಾರ್ಗದರ್ಶಿಯಾಗಿದ್ದವನು, ನನ್ನ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶಿಯಾಗಿದ್ದವನು, ಅದಕ್ಕಿಂತಲೂ ಉತ್ತಮವಾದ ಸ್ಥಾನವನ್ನು ಕೊಡ್ತೇನೆ, ಅವಕಾಶಗಳನ್ನು ಕೊಡ್ತೇನೆ, ನನ್ನ ಅವಧಿಯಲ್ಲಿ ಯಾಕೆ ನೀನು ಕೆಲಸ ಮಾಡಲಿಕ್ಕೆ ತಯಾರಿಲ್ಲ ಗುರುವೆ, ಯಾಕೆ ಬರಲಿಕ್ಕೆ ಸಿದ್ಧನಿಲ್ಲ? ಆ ಟೀಚರ್ ಗೆ ವೆರಿ ಬ್ಯೂಟಿಫುಲ್ ಆನ್ಸರ್ ದಟ್ ಎವ್ರಿ ಟೀಚರ್ ಹ್ಯಾಸ್ ಟು ಕೀಪ್ ಇನ್ ದ ಮೈಂಡ್. ಈ ಪ್ರಪಂಚ ಮರೆಯಲಾರದ ಒಂದು ಅದ್ಭುತವಾದ ಉತ್ತರವನ್ನ ಚೈನಾ ದೇಶದ ಒಬ್ಬ ಗುರು ಕೊಟ್ಟ. ಉತ್ತರ ಬಹಳ ಸ್ಪಷ್ಟವಾಗಿತ್ತು, ಚೆನ್ನಾಗಿತ್ತು. ಎಲ್ಲ ನಿನ್ನ ತಂದೆಯ ಕಾಲಕ್ಕೆ ಈ ಸಮಾಜ ಅಖಂಡವಾಗಿತ್ತು, ನಿನ್ನ ತಂದೆಯ ಕಾಲಕ್ಕೆ ಈ ಸಮಾಜ ಪ್ರಶಸ್ತಿ ಪುರಸ್ಕಾರ ಗೌರವ ಅಂತ ಹೇಳಿ ವಿಭಜಿಸಲ್ಪಟ್ಟಿರಲಿಲ್ಲ. ಟುಡೇ ಯುವರ್ ಸೊಸೈಟಿ ಇಸ್ ಸ್ಪಾಯಿಲ್ಡ್. ಅನೇಕ ಸಂದರ್ಭದಲ್ಲಿ ನಾವು ಈ ವ್ಯವಹಾರಗಳನ್ನು ನೋಡ್ತಾ ಇರ್ತೇವೆ. ಒಂದು ಪ್ರಶಸ್ತಿ ನನಗೆ ಬರ್ತಾ ಇದೆ ಅನ್ನೋದು ಎಷ್ಟು ಸಂಭ್ರಮದ ಸಂಗತಿಯೋ, ಅದು ಯಾವ ನೆಲೆಗೆ ಬರ್ತಾ ಇದೆ, ಯಾರಿಂದ ಬರ್ತಾ ಇದೆ, ಯಾತಕ್ಕಾಗಿ ಬರ್ತಾ ಇದೆ. ಟೀಚಿಂಗ್ ಇಟ್ ಸೆಲ್ಫ್ ಇಸ್ ದ ಗ್ರೇಟೆಸ್ಟ್ ಪ್ರಶಸ್ತಿ ದಟ್ ಯು ಹ್ಯಾವ್ ಆಲ್ರೆಡಿ. ನೀವು ಶಿಕ್ಷಕ ಅನ್ನೋದೇ ಈ ಪ್ರಪಂಚದಲ್ಲಿ ಬಹಳ ದೊಡ್ಡ ಪ್ರಶಸ್ತಿ. ಅದಕ್ಕೆ ಮೀರಿದ ಯಾವುದಾದ್ರೂ ಪ್ರಶಸ್ತಿ ಇದೆ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಬಹಳ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಗುರುಗಳು ಹೇಳಿದ್ರು ಒಂದು ಮಾತನ್ನ, ತುಲಸಿದಾಸರ 4 ಸಾಲುಗಳನ್ನ ಹೇಳಿದ್ರು. ಸಾತ್ ಸಮಂದರ್ ಮಸೀಕರು ಲೇಖನಿ ಸಬ್ರ ಬದಲಾಯ್, ಸಾರೇ ಧರ್ತಿ ಕಾಗಜ್ ಕರು ಫಿರ್ ಬಿ ಗುರು ಗುಣ ಲಿಖಾನ ಜಾಯ್. ವಿ ಕೆನ್ ನಾಟ್ ಡಿಸ್ಕ್ರೈಬ್ ಅ ಟೀಚರ್, ವಿ ಕೆನ್ ನಾಟ್ ಫೆಲಿಸಿಟೇಟ್ ದ ಟೀಚರ್ ಜಸ್ಟ್ ಬೈ ಎನಿ ವರ್ಲ್ಡ್ಲಿ ಅವಾರ್ಡ್ಸ್. ಇಟ್ ಜಸ್ಟ್ ಇಂಡಿಕೇಶನ್ ರೆಪ್ರೆಸೆಂಟೇಶನ್. ಚೈನಾದ
ಈ ಗುರುವಿನ ಈ ಮಾತುಗಳನ್ನು ಸಮಾಜವನ್ನು ಒಡೆಯದಂತೆ ವಿಭಜಿಸದಂತೆ ನೋಡಿಕೊಂಡು ಹೋಗುವ ಶಿಕ್ಷಕನ ಕೆಲಸ ಇದೆಯಲ್ಲ, ಜವಾಬ್ದಾರಿ ಇದೆಯಲ್ಲ, ಅದು ಯಾವ ರಾಜಕೀಯ ಪಕ್ಷದ ಮುಖಂಡನಿಗೂ ಮೀರಿದ, ಸಂಸ್ಥಾನದ ಶಕ್ತಿಗೂ ಮೀರಿದ ಒಂದು ದೊಡ್ಡ ಶಕ್ತಿ. ದೃಷ್ಟಿಕೋನ ಇರಬೇಕು ಟೀಚರ್ಗೆ ಅಂತ ಹೇಳ್ತಾರೆ. ಯು ಶುಡ್ ಹ್ಯಾವ್ ಯುವರ್ ಓನ್ ಪರ್ಸೆಪ್ಷನ್. ಏನಂತ ದೃಷ್ಟಿಕೋನ ಅಂದ್ರೆ, ವಾಟ್ ಇಸ್ ದ ಪರ್ಸೆಪ್ಷನ್? ಸಾಕ್ರೆಟಿಸಂ ನಿಮಗೆಲ್ಲ ಗೊತ್ತು, ಇಡೀ ಪ್ರಪಂಚ ಕಂಡ ದೊಡ್ಡ ದೊಡ್ಡ ಚಿಂತಕರಲ್ಲಿ ಸಾಕ್ರೆಟಿಸ್ ದ ಟಾಪ್. ಯಾರು ಹೋಗಿ ಸಾಕ್ರೆಟಿಸನಿಗೆ ಹೇಳಿದ್ರು, ನಿನ್ನ ಶಿಷ್ಯನ ಬಗ್ಗೆ ನಾನೊಂದಿಷ್ಟು ಹೇಳಬೇಕಾಗಿದೆ ನಿನಗೆ ಸಾಕ್ರೆಟಿಸ್. ದೆನ್ ಸಾಕ್ರೆಟಿಸ್ ಒಂದು ಪ್ರಶ್ನೆ ಕೇಳಿದ, ಹೇಳು ನಾನು ಕೇಳ್ತೇನೆ, ಆದರೆ ಮೊದಲ ಪ್ರಶ್ನೆ, ನನ್ನ ಪ್ರಶ್ನೆ ನಿನಗೆ ಏನಂದ್ರೆ, ನನ್ನ ಶಿಷ್ಯನ ಬಗ್ಗೆ ಸತ್ಯ ಹೇಳೋದಿದೆಯೋ ಸುಳ್ಳು ಹೇಳೋದಿದೆಯೋ? ಶಿಷ್ಯ ಬಂದಂದು ಹೇಳ್ದ, ನಿನ್ನ ಶಿಷ್ಯನ ಬಗ್ಗೆ ಇರುವ ಆ ರೂಮರು ಆ ವಿಚಾರ ಸತ್ಯನೋ ಸುಳ್ಳನೋ ಗೊತ್ತಿಲ್ಲ, ಆದರೆ ನಾನು ನಿನಗೆ ಹೇಳಬೇಕಾಗಿದೆ. ಸಾಕ್ರೆಟಿಸ್ ಹೇಳ್ದ, ಹಾಗಿದ್ರೆ ಬೇಡ, ನನ್ನ ಇನ್ನೊಂದು ಪ್ರಶ್ನೆ, ನನ್ನ ಶಿಷ್ಯನ ಬಗ್ಗೆ ನೀನು ಹೇಳಲಿಕ್ಕೆ ಬಂದಿದೆಯಲ್ಲ, ಆ ಆಲೋಚನೆ ಒಳ್ಳೇದಾಗಿದೆಯೋ ಕೆಟ್ಟದ್ದಾಗಿದೆಯೋ? ನನಗದು ಒಳ್ಳೇದೋ ಕೆಟ್ಟದ್ದು ಗೊತ್ತಿಲ್ಲ, ಆದರೆ ಅವನು ನಿನ್ನೆ ಶಿಷ್ಯ ಆಗಿರೋದ್ರಿಂದ ನಿನಗೆ ಹೇಳಬೇಕು ಅನಿಸಿದೆ, ಅದಕ್ಕೆ ಬಂದಿದ್ದೇನೆ. ಕೊನೆಯ ಪ್ರಶ್ನೆ, ನೀನು ಹೇಳುವ ಆ ಸಂಗತಿಯಿಂದ ನಿನಗಾಗಲಿ ನನಗಾಗಲಿ ಏನಾದರೂ ಒಳ್ಳೇದಾಗ್ತದೋ? ಅವನು ಹೇಳ್ದ, ಅದು ನನಗೆ ಗೊತ್ತಿಲ್ಲ, ನಿನಗೆ ಹೇಳಬೇಕಂದ್ರೂ ಅದಕ್ಕೆ ಓಡಿ ಬಂದೆ. ಸೊ ಎಷ್ಟು ಚಂದದ ಉತ್ತರವನ್ನು ಸಾಕ್ರೆಟಿಸ್ ಕೊಡ್ತಾನೆ, ಶಿಷ್ಯನೇ ಯಾವುದು ಸತ್ಯ ಮತ್ತು ಸುಳ್ಳು ಗೊತ್ತಿಲ್ಲ, ಯಾವುದು ಒಳಿತು ಮತ್ತು ಕೆಡುಕು ಅನ್ನೋದು ಗೊತ್ತಿಲ್ಲ, ಯಾವುದರಿಂದ ನಿನಗೂ ಒಳ್ಳೆಯದಾಗುವುದಿಲ್ಲ ನನಗೂ ಒಳ್ಳೆಯದಾಗುವುದಿಲ್ಲ, ಅಂತ ಸಂಗತಿಗಳ ಕುರಿತು ಮಾತನಾಡಲಿಕ್ಕೆ ಭಗವಂತ ನನಗೆ ಅಷ್ಟು ದೀರ್ಘ ಆಯುಷ್ಯವನ್ನು ಕೊಟ್ಟಿಲ್ಲ. ಈ ಜಗತ್ತು ಬಹಳ ದೊಡ್ಡ ದೊಡ್ಡ ಸಂತರನ್ನ ಸಾಧಕರನ್ನ ಕಂಡಿದೆ. ಅವರ ಪುಣ್ಯಸ್ಮರಣೆ ಮಾತ್ರದಿಂದ ರಾಧಾಕೃಷ್ಣನ್ ನಮಗೆ ಬಹಳ ಸಮೀಪದವರು. ಹಿ ವಾಸ್ ದೇರ್ ಇನ್ ಮೈಸೂರ್. ಕನ್ನಡದ ನೆಲವನ್ನು ಮುಟ್ಟಿದವರು, ಈ ದೇಶದ ರಾಷ್ಟ್ರಪತಿ ಹುದ್ದೆಯನ್ನು ಏರಿದವರು. ಹಾಗೆ ನೋಡಿದ್ರೆ ಇಂಡಿಯಾ ಇಸ್ ನಥಿಂಗ್ ಬಟ್ ದ ಬಿಗ್ ಟ್ರೆಡಿಷನ್ ಆಫ್ ದಿ ಟೀಚರ್ಸ್. ನಿನ್ನೆ ರಾತ್ರಿ ಓದ್ತಿದ್ದೆ ನಾನು, 18th century ಜರ್ಮನಿಯಲ್ಲಿ ಹುಟ್ಟಿ ಫ್ರಾನ್ಸ್ನಲ್ಲಿ ಬೆಳೆದು ಅಮೆರಿಕದಲ್ಲಿ ಕ್ಯಾಬ್ ಡ್ರೈವರ್ ಆಗಿದ್ದುಕೊಂಡು ಜಗತ್ತಿನ ಶ್ರೇಷ್ಠ ಲೇಖಕನಾಗಿದ್ದ ಸಾಮರ್ಸೆಟ್ ಮಾಮ್ ಇಂಡಿಯಾಕ್ಕೆ ಬಂದಿದ್ದ. ಏನಕ್ಕಾಗಿ ಬಂದಿದ್ದ? ಇಲ್ಲಿ ತಿರುವಣ್ಣಾಮಲೈ ಒಳಗೆ ರಮಣ ಮಹರ್ಷಿ ಅಂತಿರೊಬ್ಬ ಮನುಷ್ಯ ಇದ್ನಲ್ಲ, ಅವನನ್ನು ನೋಡಲಿಕ್ಕೆ ಬಂದಿದ್ದ. ಅದರೊಳಗೆ ಒಂದು ಲೈನ್ ಬರೀತಾನೆ, ಹಿ ವಾಸ್ ವಂಡರ್ಫುಲ್, ದ ಮೋಸ್ಟ್ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್, ನಾನು ಕಂಡ ಅತ್ಯಂತ ಸುಂದರವಾದ ವ್ಯಕ್ತಿ ಭಾರತದ ರಮಣ ಮಹರ್ಷಿ. ಅಂಡ್ ಹನಿ ಸ್ಕಿನ್ಡ್ ಅಂತ ಬರೀತಾರೆ, ಜೇನಿನ ಬಣ್ಣದ ಮೈ ಬಣ್ಣ ಹೊಂದಿದ ಒಬ್ಬ ವ್ಯಕ್ತಿ. ರೋಮಾನ್ ರೋಲಾ ಬಂದ್ರು ಇಂಡಿಯಾಕ್ಕೆ, ರಾಮಕೃಷ್ಣ ಪರಮಹಂಸರನ್ನು ನಂಬಿಕೊಂಡು ಪುಸ್ತಕ ಬಂದ್ರು, ಮೈ ಮಾಸ್ಟರ್. ಜಗತ್ನಲ್ಲಿ ಇನ್ನೊಂದು ಪುಸ್ತಕನೇ ಇಲ್ಲ ಮೈ ಮಾಸ್ಟರ್ ಅಂತೇಳಿ, ಅದರ ವಸ್ತು ನನ್ನ ದೇಶದ ಒಬ್ಬ ಶ್ರೇಷ್ಠ ಚಿಂತಕ ರಾಮಕೃಷ್ಣ ಪರಮಹಂಸ. ನಮ್ಮ ಪರಂಪರೆ ಇದು. ಕೊನೆಯ ಒಂದು ಉದಾಹರಣೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬೆಂಗಳೂರಿನಿಂದ ದಿನಾಲು ಒಂದು ಟ್ರೈನ್ ಹೋಗ್ತದೆ ದೆಹಲಿಗೆ, ಅದನ್ನ ನಿಜಾಮುದ್ದೀನ್ ಟ್ರೈನ್ ಅಂತ ಕರಿತೀವಿ, ರೈಲ್ವೆ ಅಂತ ಕರಿತೀವಿ. ಹೂ ಈಸ್ ದಿಸ್ ನಿಜಾಮುದ್ದೀನ್? ಹಿ ವಾಸ್ ನಾಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. 14th century ಅಂತ್ಯದಿಂದ 16th centuryವರೆಗೂ ಅಖಂಡವಾಗಿದೆ ಇಸ್ಲಾಮಿಕ್ ಜಗತ್ತಿನಿಂದ ನಾವು ಸ್ಮರಿಸಿಕೊಳ್ಳುವ ಒಂದು ಅದ್ಭುತ ಹೆಸರು ಈಗಲೂ ಇದೆ, ಅದು ನಿಜಾಮುದ್ದೀನ್ ಟ್ರೈನ್. ನಿಜಾಮುದ್ದೀನ್ ಯಾರು? ಇವನು ಒಬ್ಬ ಟೀಚರ್, ಒಬ್ಬ ಸಂತ. ದೆಹಲಿಗೆ ಹೋದ್ರೆ ಪಾರ್ಲಿಮೆಂಟ್ ನೋಡಿದ್ರ? ನೋಡ್ಲಿಲ್ವಾ, ಚಿಂತೆ ಇಲ್ಲ. ಆದರೆ ನೋಡಲೇಬೇಕಾದ ಎರಡು ಸ್ಥಳಗಳು, ಒಂದು ಮಿರ್ಜಾ ಗಾಲಿಬನ ಸಮಾಧಿ, ಮತ್ತೊಂದು ಹಜರತ್ ನಿಮ್ಮ ನಿಜಾಮುದ್ದೀನ್ ದರ್ಗಾ. ವಿ ಹ್ಯಾವ್ ಟು ವಿಸಿಟ್.
ಏನಿದೆ ಒಂದು ವಿಶೇಷ, ನಿಜಾಮುದ್ದೀನ್ ದೆಹಲಿಯಲ್ಲಿದ್ದಾಗ ಒಂದು ನಂಬಿಕೆ ಇತ್ತು ಜನರಲ್ಲಿ, ಅವನ ಹತ್ತಿರ ಯಾರೇ ಹೋಗಲಿ, ಗುರುವಿನ ಹತ್ತಿರ ಯಾರೇ ಹೋಗಲಿ ಬರಿಗೈಯಿಂದ ಬರೋದಿಲ್ಲ, ಎಂಥ ಸಂಕಷ್ಟ ಇದ್ರೂ ಬಗೆಹರಿಸುವ ಶಕ್ತಿ ಇದೆ ಇವನಿಗೆ ನಿಜಾಮುದ್ದೀನಿಗೆ. ಯಾವನೋ ಬಡವನಿಗೆ ಮಗಳ ಮದುವೆ ಮಾಡಬೇಕಾಗಿತ್ತು, ಅವನೂ ನಿಜಾಮುದ್ದೀನ್ ಹತ್ರ ಹೋದ. ನಿಜಾಮುದ್ದೀನ್ ಹೇಳಿದ, ಕೂತ್ಕೋ, ಯಾರಾದರೂ ಬಂದು ಏನಾದರೂ ಕೊಟ್ಟರೆ ನಾನು ಏನು ಕೊಡ್ತೇನೆ, ಅದರಿಂದ ನಿನ್ನ ಮಗಳ ಮದುವೆಯನ್ನು ಮಾಡಬಹುದು. ದುರ್ದೈವ, ಹೋದಂಥ ಭಕ್ತ ಕೂತ್ಕೊಂಡ ಒಂದು ದಿನ ಯಾರೂ ಬರಲಿಲ್ಲ, ಎರಡನೇ ದಿನ ಕೂತ್ಕೊಂಡ ಯಾರೂ ಬರಲಿಲ್ಲ, ಮೂರನೇ ದಿನ ಕೊನೆಯ ಅವಕಾಶ, ಇದೊಂದು ಅವಕಾಶ ಕೊಟ್ಟು ನೋಡಿ, ಇವತ್ತೊಂದು ದಿವಸ ಕೂತ್ಕೊ, ಈಗಲೂ ಬರದೆ ಹೋದ್ರೆ ನಾವು ಬದಲಾಯಿಸೋಣ. ಕೊನೆಯ ದಿವಸ ಯಾರೂ ಬರಲಿಲ್ಲ. ಹಜರತ್ ನಿಜಾಮುದ್ದೀನ್ ಯಾರನ್ನು ಬರಿಗೈಯಿಂದ ಕಳಿಸಿದ ಉದಾಹರಣೆಗಳಿರಲಿಲ್ಲ. ಒಳಗಡೆ ಹೋದ, ಒಳಗಡೆ ಹೋಗಿ ಅವನ ಹಳೆಯದಾದ ಒಂದು ಚಪ್ಪಲಿಯನ್ನ ಕೊಟ್ಟ. ಇದು ಸ್ಟಾಪ್ ಮಾಡಬಹುದಾಗಿತ್ತು, ಹಳೆದು ಮುಟ್ಟುಕೊಂಡಿರೋ ಚಪ್ಪಲಿಯನ್ನ ಕೊಟ್ಟ. ಇದಷ್ಟೇ ನನ್ನ ಹತ್ರ ಇರೋದು. ಒಬ್ಬ ಗುರು ಹೇಳ್ತಾರೆ, ಓಶೋ ಅವರು ಮಾತನ್ನು ಹೇಳ್ತಾರೆ, ಸದ್ಗುರುವಿನ ಸನ್ನಿಧಾನದಲ್ಲಿ ಚಮತ್ಕಾರಗಳು ಘಟಿಸುತ್ತವೆ. ಮಿರಾಕಲ್ಸ್ ಹ್ಯಾಪನ್ ಅಂಡರ್ ದ ಗ್ರೇಸ್ ಆಫ್ ಎ ಟೀಚರ್. ಆ ಹಳೆ ಚಪ್ಪಲಿಯನ್ನ ಕೊಟ್ಟನಲ್ಲ, ಅದನ್ನ ಬ್ಯಾಗ್ ನಲ್ಲಿ ಹಾಕೊಂಡು ಓಡಿ ಹೋಗ್ತಾ ಇದ್ದ ವ್ಯಕ್ತಿ, ಇದನ್ನ ದೆಹಲಿಯ ಬಾಜಾರ್ನಲ್ಲಿ ಮಾರಾಟ ಮಾಡು, ನಾಲ್ಕು ದುಡ್ಡು ಬರ್ತದೆ, ಮಗಳ ಮದುವೆ ಮಾಡು. ಚಪ್ಪಲಿ ತಗೊಂಡು ಓಡಿ ಹೋಗುವಾಗ ಆ ಕಡೆಯಿಂದ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಬರ್ತಾ ಇದ್ದ, ಮೂರು ಒಂಟೆಗಳ ಮೇಲೆ ವಸ್ತುಗಳನ್ನು ಹಾಕಿಕೊಂಡು, ಒಂದರ ಮೇಲೆ ಪುಸ್ತಕ, ಇನ್ನೊಂದರ ಮೇಲೆ ವಜ್ರವೈಡೂರ್ಯ, ಮತ್ತೊಂದರ ಮೇಲೆ ಅವನ ಭವಿಷ್ಯಕ್ಕೆ ಬೇಕಾದಷ್ಟು ನಿಧಿ. ಒಂಟಿಯಿಂದ ತಲೆಗೆ ಜಿಗಿದ ವ್ಯಕ್ತಿ, ಓಡ್ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿನ ರಪ್ಪನ ಹಿಡ್ಕೊಂಡ, ಇನ್ನು ನನ್ನ ಒಯ್ದು ಅರೆಸ್ಟ್ ಮಾಡ್ತಾರೆ ಅಂತ ಭಯ ಅವನಿಗೆ. ಇಲ್ಲ ಸರ್, ಸ್ವಲ್ಪ ತಡಿ, ನನಗೆ ಬೇಕಾದ ವಸ್ತು ನಿನ್ನ ಬಳಿ ಇದೆ. ಏನದು? ನನಗೆ ವಾಸನೆ ಬರ್ತಾ ಇದೆ ಅಲ್ಲಿದೆ. ಬ್ಯಾಗ್ ತೆಗೆದು ನೋಡಿ, ಚಪ್ಪಲಿ ಇದೆ, ನನ್ನ ಹತ್ರ ಏನೂ ಇಲ್ಲ. ಅವಾಗ ಹೇಳ್ದ ಅವನು, ಇದಕ್ಕಾಗಿ ನಾನು ನನ್ನ ದೇಶ ಬಿಟ್ಟು ಇಲ್ಲಿಗೆ ಬಂದಿದ್ದೆ. ನಿಜಾಮುದ್ದೀನನ ಹರಿದ ಚಪ್ಪಲಿಗಾಗಿ ನನ್ನ ದೇಶವನ್ನು ನಾನು ಬಿಟ್ಟು ಇಲ್ಲಿಗೆ ಬಂದಿದ್ದು. ಅದಕ್ಕೆ ಪ್ರತಿಯಾಗಿ ನೀನು ಏನನ್ನಾದರೂ ಕೇಳು. ಏನು ಗಾಬಿಯಾಗಿಬಿಟ್ಟು ಚಪ್ಪಲಿಗೆ ಇಷ್ಟು ದೊಡ್ಡ ಬೆಲೆ? ಅವನು ಹೇಳ್ದ, ಒಂದು ಒಂಟಿಯ ಮೇಲೆ ಪುಸ್ತಕಗಳಿವೆ, ಅವುಗಳನ್ನು ನಟ್ಟು ಬಿಟ್ಟು ನೀನು ಉಳಿದಿದ್ದೆಲ್ಲವನ್ನ ತಗೋಬಹುದು. ಗಾಬರಿಯಾದ ಬಡವ ಅವನಿಗೆ ಬೇಕಾದಷ್ಟು ನಿಧಿಯನ್ನು ತಗೊಂಡು ಹೋದ. ಆ ವ್ಯಕ್ತಿ ಹಾಗೆ ನಿಜಾಮುದ್ದೀನ ಹತ್ತ ಬಂದು ಕೂತ್ಕೊಂಡ. ನಿಜಾಮುದ್ದೀನ್ ಒಳಗಡೆ ಇದ್ದ. ಕೌನ್ ಆಯಾ ಹೇ? ಹೇಳ್ದವನು, ನಾನು ಇರಾನ್ದಿಂದ ನಿಮಗಾಗಿ ಬಂದಿದ್ದೇನೆ ಗುರುವೆ. ಏನ್ ತಂದಿದೀಯ? ನಿಮ್ಮ ಹರಿದ ಚಪ್ಪಲಿಯನ್ನು ಮತ್ತೆ ನಿಮಗೆ ಮರಳಿ ತಂದಿದ್ದೇನೆ. ಕಿತ್ನೆ ಇದೆಯಾ? ಎಷ್ಟು ಕೊಟ್ಟೆ? ಎರಡು ಒಂಟಿಗಳ ಮೇಲಿರುವ ಎಲ್ಲ ಹೊನ್ನ ಕೊಪ್ಪರಿಗೆಯನ್ನ ಕೊಟ್ಟಿದ್ದೇನೆ. ಗುರು ಒಳಗಡೆಯಿಂದ ನಿಜಾಮುದ್ದೀನ್ ಒಂದು ಮಾತನ್ನ ಹೇಳ್ದ, ವ್ಯಾಪಾರ ಬಹುತ್ ಸಸ್ತಾ ಹೂವ. ವ್ಯಾಪಾರ ಬಹಳ, ನನ್ನ ಚಪ್ಪಲಿಯ ಬೆಲೆ ಇನ್ನು ಬಹಳ ಇತ್ತು, ಬಹಳ ಸಸ್ತದೊಳಗೆ ನಿಮಗೆ ಸಿಕ್ತು. ದಿಸ್ ಈಸ್ ಯುವರ್ ವ್ಯಾಲ್ಯೂ. ನಾನಿಲ್ಲಿ ನಿಂತಿರೋದು ಒಬ್ಬ ಶಿಕ್ಷಕನ ಮಟ್ಟ, ಗುಣ ಮತ್ತು ಎತ್ತರ ಯಾವುದು ಅಂದ್ರೆ ಅದಕ್ಕೆ ಇಟ್ಸ್ ಅನ್ಕಂಪೇರಬಲ್, ಜಸ್ಟ್ ಇಟ್ ಕೆನ್ ನಾಟ್ ಬಿ ಕಂಪೇರ್ಡ್. ಗುರು ಗೋವಿಂದ ದೋನೋ ಕಡೆ ಹೇ, ಕಿಸ್ಕೆ ಲಾಭ ಉಪಾಯ, ಧನ್ಯ ಬಲಿಹಾರಿ ಗುರುನೇ ಗೋವಿಂದ ದಿಯೋಪತ ಅಂತ ಹೇಳ್ತಾರೆ ದಾಸ ದೋಹಿಕರು. ಭಗವಂತ ಮತ್ತು ದೇವರು, ಗುರು ಇಬ್ಬರೂ ನಿಂತಿದ್ದಾರೆ, ಯಾರ ಪಾದವನ್ನು ಮೊದಲು ಮುಟ್ಟಲಿ? ಅವಾಗ ಅವನೇ ಉತ್ತರ ಹೇಳ್ತಾನೆ, ಗುರುವನ್ನ ನೋಡುವ, ದೇವರನ್ನ ನೋಡುವ ಚಕ್ಷುಗಳನ್ನು ಕೊಟ್ಟವನು ದೇವರಲ್ಲ ಗುರು. ಅದಕ್ಕಾಗಿ ನನ್ನ ಮೊದಲ ಪ್ರಣಾಮಗಳನ್ನ ಗುರುಗಳಿಗೆ ಸಲ್ಲಿಸ್ತೇನೆ ಅನ್ನುವ ಮಾತನ್ನ ಹೇಳಿ, ಈ ದೇಶದ ಪರಂಪರೆಯಲ್ಲಿ ಟೀಚರ್ ಇಸ್ ನಾಟ್ ಎನ್ ಆರ್ಡಿನರಿ ಮ್ಯಾನ್, ಈಸ್ ನಾಟ್ ಎ ಮ್ಯಾನ್ ಎಟ್ ಆಲ್. ಹಿಸ್ ಕಾನ್ಸಿಯಸ್ನೆಸ್, ಹಿ ಈಸ್ ಅವರ್ ಇಂಟೀರಿಯರ್ ಕಾನ್ಸಿಯಸ್ನೆಸ್ ಅನ್ನುವ ಅದ್ಭುತವಾದ ಸಂದೇಶಗಳನ್ನು ಬಹಳಷ್ಟು ಜನ ಸಂತರು ಚಿಂತಕರು ಕೊಟ್ಟಿದ್ದಾರೆ. ಇದೊಂದು ಅಪರೂಪದ ಅವಕಾಶ. ಇಷ್ಟು ಬೆಂಗಳೂರಿನಲ್ಲಿ ನಿತಾಂತವಾಗಿ ಭಾಷಣ ಮಾಡುವ ಕೇಳುವ ಸಮಸ್ಯೆ ಇದೆ ಇದು. ಆದರೆ ನೋಡಿ,
संस्कार इद्दरे मात्र संस्कृति साध्य। जय कर्नाटक बग्गे नानु एरडु मातन्न अल्लि कूत्कोंडु नोड्ता इद्दे। ननगे अदर साउंड इफेक्ट म्यूजिक इफेक्ट फोटोग्राफी किंतलू हेच्चु काडिद्दु कोनेय दृश्य मरक्के मलामन्न सवरुवदु मनुष्यरिगे मलामन्न सवरुवदु करोना कालघट्टदल्लि मनुष्यरन्न मनुष्यरंते नोडद मनुष्यरिगे मलामन्न सारद नम्म हित्ताळे किविगळन्न मेडिकल जगत्तिगे मारिकोंड ई दिनगळल्लि मरक्कू मलामन्न सवरुवदु इदारे अंतिदेयल्ल अदु ई जगत्तिन प्रपंचद भविष्यद श्रीमंतिकेयन्न तोरिस्तदे। हृदय इल्लदे होद्रे ಯಾವ ಸಂಸ್ಕಾರ ಸಂಸ್ಕೃತಿಗಳಿಗೂ ಅರ್ಥ ಇರೋದಿಲ್ಲ। ಸರ್ ಸಿ ರಾಮನ್ ನೊಬೆಲ್ ಪ್ರಶಸ್ತಿ ಪಡೆಯಲಿಕ್ಕೆ ಹೋದಾಗ 23 ವರ್ಷದ ಹುಡುಗನ ಒಂದು ಸಾಲನ ಹೇಳಿದರು। ಹಿ ಲಿವ್ಡ್ ಓನ್ಲಿ ಫಾರ್ 23 ಇಯರ್ಸ್ ಅವನ ಹೆಸರು ಜಾನ್ ಕೀಟ್ಸ್। ಜಾನ್ ಕೀಟ್ಸ್ ಅನ್ನ ಸಾಲನ ಹೇಳಿದರು। ಯಾಕೆ ಆ ಜಾನ್ ಕೀಟ್ಸ್ ಅನ್ನ ಈ ಸಂದರ್ಭದಲ್ಲಿ ನೆನೆಸ್ತೆ ಅಂದ್ರೆ ಈ ಜಾನ್ ಕೀಟ್ಸ್ ಒಂದು ಸಾಲನ ಬರೆದ ಏನು ಬರೆದ ಮನುಷ್ಯ ಮರವಾಗಬೇಕು ಅಂತ ಹೇಳಿದರು। ಮ್ಯಾನ್ ಶುಡ್ ಬಿಕಮ್ ಅ ಟ್ರೀ। ಇಂತ ಅಪರೂಪದ ಮಾತುಗಳಿಗೆ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಿ। ನಾನು ಗೋಡು ಕಿರಣ್ ಅವರ ಬಹಳಷ್ಟು ಗೀತೆಗಳನ್ನು ಸಂಭ್ರಮಿಸಿದ್ದೇನೆ, ಖುಷಿ ಪಟ್ಟಿದ್ದೇನೆ, ಅವರು ಅಲ್ಲಿ ಕೂತಿದ್ದಾರೆ। ಮಿತ್ರ ಗುಣರಂಜನ್ ನೋಡಿ, ಒಂದು ಕಡೆ ಗುಣ ಇನ್ನೊಂದು ಕಡೆ ಗುರು, ಅವರು ಗುರುತಿಸಿದರು। ಗುರು ಗುಣ ಲಿಖಾನ ಜಾಯ್ ಅಂತೇಳಿ ತುಳಸಿದಾಸರು ಹೇಳಿದರು। ಓಕೆ, ಒಂದು ಕಡೆ ಗುರು ಕಿರಣೊಳಗೆ ಗುರು ಇದೆ, ಗುಣ ಇದೆ, ಇವೆರಡೂ ಸೇರಿದಾಗ ಒಂದು ಸಮಾಜ ಶ್ರೀಮಂತ ಆಗ್ತದೆ, ಒಂದು ಸಂಸ್ಕೃತಿ ಶ್ರೀಮಂತ ಆಗ್ತದೆ, ಆ ಮೂಲಕ ಒಂದು ದೇಶಕ್ಕೆ ಸಿಗಬೇಕಾದ ಎಲ್ಲ ಗೌರವ ಮತ್ತು ಮರ್ಯಾದೆಗಳು ಸಿಗ್ತವೆ ಎನ್ನುವ ಮಾತುಗಳನ್ನು ಹೇಳ್ತಾ ಇವತ್ತು ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ನಾನಿಲ್ಲಿ ಬಂದು ನಿಲ್ಲಬೇಕಾದ್ರೆ ಮುಖ್ಯವಾದ ಕಾರಣ ಬಿ ಶಿವಕುಮಾರ್ ನನ್ನನ್ನು ಕೂಡಲ ಸಂಗಮದಲ್ಲಿ ಹಿಡಿದರು। ಬಸವಣ್ಣ ಎನಗೆಯೂ ಗುರು, ನಿನಗೆಯೂ ಗುರು, ಜಗಕ್ಕೆಲ್ಲವೂ ಗುರು ಅಂತ ಅಲ್ಲಮ್ಮ ಹೇಳಿದ್ರು। ಅಲ್ಲಮ್ಮ ವಯಸ್ಸಿನಲ್ಲಿ ತುಂಬಾ ದೊಡ್ಡವರಿದ್ರು, ಬಸವಣ್ಣ ಬಹಳ ಸಣ್ಣಮ್ಮ, ಆದ್ರೆ ಎಲ್ಲ ಶರಣರಿಗೆ ಹೇಳಿದ್ರು ಬಸವಣ್ಣ ಎಷ್ಟು ದೊಡ್ಡವನಂದ್ರೆ ಅವನು ನನಗೆಯೂ ಗುರು, ನಿಮಗೆಯೂ ಗುರು, ಜಗಕ್ಕೆಲ್ಲ ಗುರು। ಅಲ್ಲಿ ಹೀಗೆ ಒಂದು ಭಾಷಣ ಮಾಡುವಾಗ ಶಿವಕುಮಾರ್ ನನಗೆ ಭೇಟಿ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣರಾಗಿದ್ದಾರೆ। ಇಲ್ಲಿರ್ತಕ್ಕಂಥ ನನ್ನ ಮೇಲೆ ನನ್ನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿರುವ ಚಂದ್ರಪ್ಪನವರಿಗೆ, ಓಲೇಕರ್ ಅವರಿಗೆ, ರಾಧಾಕೃಷ್ಣ ಅವರಿಗೆ, ಉದಯ್ ಶೆಟ್ಟಿಯವರಿಗೆ, ಇಡೀ ಜೈ ಕರ್ನಾಟಕದ ಡಾಕ್ಯುಮೆಂಟ್ರಿ, ಇಟ್ ಈಸ್ ನಾಟ್ ಡಾಕ್ಯುಮೆಂಟ್ರಿ, ಪರಿಚಯಾತ್ಮಕ, ಇದರೊಳಗೆ ಶ್ರೀನಿವಾಸ್ ತುಂಬ ಚೆನ್ನಾಗಿ ಬಿಂಬಿಸಿದ್ದೀರಿ ಸರ್, ಮಿಸ್ಟರ್ ಶ್ರೀನಿವಾಸ್ ಇದೆ, ಆ್ಯಂಡ್ ಅವರ ಇನ್ವಾಲ್ವ್ಮೆಂಟ್ ನನಗೆ ಬಹಳ ಖುಷಿ ಕೊಡ್ತು। ಅವರೆಲ್ಲರನ್ನು ಜೊತೆಗೆ ಪುಷ್ಪಲತಾ ಅವ್ರನ್ನ ಮತ್ತು ಸಂತೋಷ್ ಸಂಪತ್ ಅವ್ರನ್ನ ಪೂರ್ವಕವಾಗಿ ಅಭಿನಂದಿಸ್ತಾ ನಾನು ರಾಜಶೇಖರ್ ಮಠಪತಿ ರಾಗಂ ಉತ್ತರ ಕರ್ನಾಟಕದವನು, ಬಿಜಾಪುರ ಜಿಲ್ಲೆ ನನ್ನದು, ನಾನು ಸಂಘಟನೆಗೆ ಜಯ ಕರ್ನಾಟಕ ಸಂಘಟನೆಗೆ ಕೇಳಿಕೊಳ್ಳೋದು ನಮ್ಮ ಪ್ರದೇಶದ ಮೇಲೆ ಒಂದು ಕಪ್ಪು ಕೆಟ್ಟ ಛಾಯೆ ಭೀಮಾತೀರ, ಓಕೆ, ಭೀಮಾತೀರ ಅದೇ ಭೀಮಾತೀರದ ನೀರನ್ನೇ ಕುಡಿದು ಕನ್ನಡದ ಆದ್ಯ ವಚನಕಾರ ಹಾವಿನಾಳ ಕಲ್ಲಯ್ಯ ಸೃಷ್ಟಿಯಾಗಿದೆ, ಅದೇ ಭೀಮೆಯ ನೀರನ್ನೇ ಶೊಲ್ಲಾಪುರದ ಸಿದ್ದರಾಮನಿಗೂ ಎರೆಯೋದು, ಅದೇ ಭೀಮಾತೀರದ ನೀರು ಸಿದ್ದೇಶ್ವರ ಸ್ವಾಮೀಜಿ ಅಂತಕ್ಕಂಥ ಸಂತನನ್ನ ಕೊಟ್ಟದ್ದು, ಅದೇ ಭೀಮಾತೀರ ಸಿಂಪಿ ಲಿಂಗಣ್ಣ ಮಧುರ ಚೆನ್ನ ನವೋದಯದ ಅದ್ಭುತವಾದ ಕವಿಗಳನ್ನ ಕೊಟ್ಟಿದ್ದು। ಗಡಿ ಕರ್ನಾಟಕ ಅಂದ್ರೆ ನನ್ನ ಕರ್ನಾಟಕದಿಂದ 60 ಕಿಲೋಮೀಟರ್ ಮತ್ತೆ ಒಳಗಡೆ ಇದೆ, ಅಕ್ಕಲ್ಕೋಟ್ನಲ್ಲಿದೆ, ಜತ್ನಲ್ಲಿದೆ, ಶಲಾಪುರದಲ್ಲಿದೆ, ಅಲ್ಲೆಲ್ಲವೂ ಕೂಡ ಜೈ ಕರ್ನಾಟಕದ ಸೇವೆ ಹಬ್ಬಲಿ, ಹೊರಗಿರುವ ಕನ್ನಡಿಗರಿಗೆ ಕನ್ನಡದ ರಕ್ಷಣೆ ಕೈ ಚಾಚಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತು